ಅವನು ರೌಡಿ ಶೀಟ್ರು, ಪ್ರೀತಿಸಿ ಮದುವೆಯಾಗಿದ್ದ. ಮದುವೆಯಾದ ಒಂದೇ ತಿಂಗಳಿಗೆ ಮುಹೂರ್ತ ಇಟ್ರು. ಹಂತಕರು ಬೀಸಿದ ಮಚ್ಚಿ ನೇಟಿಗೆ ಮಡದಿಯ ಮುಂದೆಯೇ ಪ್ರಾಣ ಬಿಟ್ಟ. ಹಣ್ಣು ಹೆಣ್ಣು ಮಣ್ಣು ಯಾವ ಮೋಹನ ಮುರಳಿ ಕರೆಯಿತು ದೂರತೀರಕ್ಕೆ ನಿನ್ನನ್ನು. ಅವನು ರೌಡಿಸಿದ್ದು ಏಕೆ? ಒಂದು ತಿಂಗಳ ಹಿಂದೆ ಅಷ್ಟೆಯೇ ಪ್ರೀತಿಸಿ ಮದುವೆಯಾಗಿದ್ದ. ನಟ್ಟ ನಡುರಸ್ತೆಯಲ್ಲಿಯೇ ಹೆಂಡತಿಯ ಕಣ್ಣ ಮುಂದೆಯೇ ಕೊಚ್ಚಿ ಕೊಲೆಗೈದರು. ಇಷ್ಟಕ್ಕೂ ಹತ್ಯೆ ಮಾಡಿದ್ದಾದ್ರೂ ಹೇಗೆ ಅಂತೀರಾ? ತೋರಿಸ್ತೀವಿ ನೋಡಿ. ರಾತ್ರಿ 8:30 ಸಮಯ, ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊರಟಗೆರೆ ದಾಬಸ್ಪೇಟೆ ರಸ್ತೆ ಬಳಿ ಇರುವ ಡಿ ನಾಗೇನಹಳ್ಳಿ ಬಳಿ ಬರ್ಬರ ಹತ್ಯೆಯೊಂದು ನಡೆದಿದೆ. KA-41N8888 ನಂಬರ್ ಉಳ್ಳ ಬಿಳಿ ಸ್ಕಾರ್ಪಿಯೋ ಕಾರಿನ ಕೆಳಗೆ ನೆತ್ತರು ಚೆಲ್ಲಿ ಯುವಕನೊಬ್ಬ ಸ್ಪಾಟಲ್ಲೇ ಡೆತ್ ಆಗಿದೆ. ಹಂತಕರು ಬೀಸಿದ ಮಚ್ಚಿ ನೇಟೆಗೆ ನೆತ್ತರು ರಸ್ತೆಯೆಲ್ಲ ಇತ್ತಾಡಿ ಹೋಗಿದೆ. ಯಾವ ಪರಿ ಅಟ್ಯಾಕ್ ಮಾಡಿದ್ರು ಅಂದ್ರೆ ಸತ್ತವನ ಮುಖ ಗುರುತೇ ಸಿಗದಂತೆ ಸೀಳಿ ಹಾಕಿದ್ರು. ಇಂತಹದೊಂದು ಕೊಲೆ ಸುದ್ದಿ ತಿಳಿಯುತ್ತಿದ್ದಂತೆ ಟಿ ನಾಗೇನಹಳ್ಳಿಯ ಸ್ಥಳೀಯ ಜನರು ಸ್ಥಳದಲ್ಲಿ ಜಮಾಯಿಸಿದ್ರು. ಕೂಡಲೇ ಸುದ್ದಿಯನ್ನು ಪೊಲೀಸರಿಗೆ ಮುಟ್ಟಿಸಿದ್ರು. ಸುದ್ದಿ ತಿಳಿಯುತ್ತಿದ್ದಂತೆ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸ್ಪಾಟಿಗೆ ದೌಡಾಯಿಸಿದ್ರು. ಈ ಸಂದರ್ಭದಲ್ಲಿ ಕಾರಿನಲ್ಲಿಯೇ ಕುಳಿತಿದ್ದ ಹುಡುಗಿಯನ್ನು ಪೊಲೀಸರು ವಿಚಾರಿಸಿದ್ದಾರೆ. ಆಕೆ ಬೇರೆ ಯಾರೋ ಆಗಿರಲಿಲ್ಲ, ಸತ್ತು ಬಿದ್ದಿರುವ ಶ್ರೀನಿವಾಸನ ಪತ್ನಿ ಅಕ್ಷಿತಾ. ಇನ್ನು ಸ್ಥಳಕ್ಕೆ ಹತ್ಯೆಯಾದ ನಾಗೇಶನ ಕುಟುಂಬಸ್ಥರು ಬಂದರು. ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಹಾಗೂ ಸ್ನೇಹಿತರ ರೋದನೆ ಮುಗಿಲು ಮುಟ್ಟಿತ್ತು. ಇನ್ನು ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ತುಮಕೂರಿನ SP ಕೋನ ವಂಶಕೃಷ್ಣ ಅವರು ಬಂದು ಪರಿಶೀಲನೆ ನಡೆಸಿದರು. ಮಧುಗಿರಿಯ DYSP ಪ್ರವೀಣ್ ಕುಮಾರ್, ಕೊರಟಗೆರೆಯ ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಸಿಬ್ಬಂದಿಗಳ ವಿಶೇಷ ತಂಡ ರಚಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಎಂದು ಸೂಚಿಸಿದರು. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಗೆ ಈ ಪರಿ ಅಮರಿಕೊಂಡು ಯುವಕರ ಮೇಲೆ ಲಾಂಗು ಬೀಸಿದ ಹಂತಕರ್ಯರು. ಯಾವ ಕಾರಣಕ್ಕೆ ಹೊಡೆದ್ರು ಎಂಬುದನ್ನು ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುಂಚೆ ಶವದ ಮುಂದೆ ಹೀಗೆ ಬಿಕ್ಕಳಿಸಿ ಬಿಕ್ಕಳಿಸಿ ಹಳುತ್ತಿರುವ ಈ ಹುಡುಗಿ ಹಾಗೂ ಸತ್ತು ಬಿದ್ದಿರುವ ಯುವಕನ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿಯನ್ನು ಹಾಗೂ ಇವನು ರೌಡಿ ಶೀಟರ್ ಎಂಬ ಹಣೆಪಟ್ಟಿ ಪಡೆದ ಕಹಾನಿಯನ್ನೊಮ್ಮೆ ತೋರಿಸಿದರು. ಕಾಣುತ್ತಿರುವ ಈತನ ಹೆಸರು ಶ್ರೀನಿವಾಸ್. ಮೂಲತಃ ಆಂಧ್ರ ಪ್ರದೇಶದ ಮಡಕಶಿರಾ ಬಳಿ ಇರುವ ಬಿದನಗೆರೆ ಗ್ರಾಮದ ನಿವಾಸಿ. ಇವನು ಬೆಂಗಳೂರಿನಲ್ಲಿಯೇ ವಾಸವಿದ್ದ. ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಲ್ಲಂಗಡಿ ವ್ಯಾಪಾರ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲದೆ ರೌಡಿ ಶೀಟರ್ ಕೂಡ ಆಗಿದ್ದ. ಇವನ ಕಣ್ಣಿಗೆ ಅದ್ಯಾಗೆ ಅಕ್ಷಿತಾ ಬಿದ್ದಳೋ ಗೊತ್ತಿಲ್ಲ. ಈಕೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗುವಾಗ ಬರುವಾಗ ಶ್ರೀನಿವಾಸ ಪಟಾಯಿಸಿದ್ದಾನೆ. ಅಲ್ಲಿಂದ ಇವರ ಮಧ್ಯೆ ಲವ್ ಡವ್ವಿ ಪ್ರಾರಂಭ ಆಗಿತ್ತು. ಈ ಇಬ್ಬರ ಲವ್ ಕಹಾನಿ ಮಧ್ಯೆ ಮತ್ತೊಬ್ಬ ಯುವಕ ಎಂಟ್ರಿ ಪಡೆದಿದ್ದ. ಅವನು ಕೂಡ ರೌಡಿ ಶೀಟರ್ ಶ್ರೀನಿವಾಸನ ಗೆಳೆಯನೇ ಆಗಿದ್ದ. ಹೀಗಿದ್ರು ಕೂಡ ಇವರಿಬ್ಬರ ಮಧ್ಯೆ ಹುಡುಗಿ ಅಕ್ಷಿತಾಳ ಮ್ಯಾಟ್ರಿಗೆ ಕಿರಿಕ್ ಆಗಿತ್ತು. ವ್ಯಾಪಾರ ಮಾಡ್ಕೊಂಡಿದ್ದ ಸರ್, ನಮ್ಮ ಮಾಮ ಅಣ್ಣ ವ್ಯಾಪಾರ ಮಾಡ್ಕೊಂಡಿದ್ರು ಸರ್. ಒಂದು ತಿಂಗಳು ಅಷ್ಟೇ ಸರ್ ಆಗಿರೋದು. ಹೌದು ಸರ್, ಲವ್ ಮ್ಯಾರೇಜ್ ಸರ್. ಅದರಿಂದ ಯಾರಂತ ಗೊತ್ತಿಲ್ಲ ಸರ್. ಇಲ್ಲ ಸರ್, ಮದುವೆಗೆ ಸಂಬಂಧ ಇಲ್ಲ ಸರ್. ಒಪ್ಪಿ ಮದುವೆ ಆಗಿರೋ ಸರ್. ಹ್ಞೂ, ಎರಡು ಕಡೆ ಒಪ್ಕೊಂಡಿದ್ದಾರೆ ಸರ್. ಇವತ್ತು ನಮ್ಮ ಊರಿಗೆ ಹೋಗಿದ್ದೆ ಸರ್. ಊರ ಹತ್ರ ಮನೆ ಕಟ್ಟಿಸ್ಬೇಕು ಅಂತ ಸಂಕಂಪಳ್ಳ ಸರ್, ಬಿದ್ರಿಕೆರೆಯಿಂದ ಹೊರಡಿ ಬಡಕ್ಷ ತಾಲೂಕು ಸರ್.
ಅಲ್ಲಿ ಕಟ್ಟಕ್ಕೆ ಮನೆ ಕಟ್ಟಕ್ಕೆ ಅಡ್ವಾನ್ಸ್ ಕೊಟ್ಬಿಡೋಣ ಅಂತ ಹೋಗಿದ್ರು ಸರ್. ಬರೋಕೆ ಸಂಜೆ ಫೋನ್ ಮಾಡಿದ್ರು 5:30, 5:30 ಫೋನ್ ಮಾಡಿದಾಗ ಅಣ್ಣಂಗೆ ವ್ಯಾಪಾರ ಮಾಡ್ತಾರೆ ಬರ್ತೀನಿ ಅಂತ ಹೇಳಿ 5:30 ಮಾಡಿದ್ರು ಸರ್. 6:30 ಅಷ್ಟೇ ಸ್ವಿಚ್ ಆಫ್ ಸರ್ ಮೊಬೈಲ್ ಫಿಶಸ್ ಸರ್. ಇದು ಮುಂಚೆ ಇವಾಗ ರೀಸೆಂಟಾಗಿ ಯಾವುದಿಲ್ಲ ಸರ್, ಯಾವುದಿಲ್ಲ. ಅವು ಮೊದಲ ಬೊಗ್ಲಿಟ್ಟು ಜಾತ್ರೆಯಲ್ಲಿ ಒಂದು ಗಲಾಟೆ ಆಗಿತ್ತು ಸರ್. ಇವಾಗ ಏನು ರೀಸೆಂಟಾಗಿ ಯಾವಿಲ್ಲ ಸರ್, ಮತ್ತೆ ಯಾರು ಇಲ್ಲ ಸರ್, ಯಾವುದು ಆಗಿಲ್ಲ ಸರ್. ಇಲ್ಲ ಸರ್, ವ್ಯಾಪಾರ ಮಾಡ್ತಿದ್ವಿ ಸರ್, ಐಡಿಯಾ ಏನಿಲ್ಲ. ವ್ಯಾಪಾರ ಮಾಡ್ತಿದ್ವಿ, ಬಂದ್ವಿ ಅಲ್ಲಿ ಇವತ್ತು ವ್ಯಾಪಾರ ಮಾಡ್ತಿದ್ದೆ. ಯಾರು ಇರಲಿ ಹುಡುಗರು ಹೋಗೋ ಅಂತೇಳಿ ಕಳಿಸಿದ್ದು ಸರ್ ಮಾಮ. ವ್ಯಾಪಾರ ಮಾಡ್ಕೊಂಡಿದ್ವಿ, ಇವಾಗ ಸಾಯಂಕಾಲ 5:30 ಫೋನ್ ಮಾಡಿದಾಗ ಬರ್ತಿದ್ದೀನಿ ಅಂತ. ಅಷ್ಟು 6:30 ಫೋನ್ ಮಾಡಿಸೋಕೆ ಇಲ್ಲ, ಸ್ವಿಚ್ ಆಫ್ ಮೊಬೈಲ್. ಆಮೇಲೆ ಫೋನ್ ಬಂತಿದೆ ಕಡೆಗೆ. ಈಕೆ ಒಂದು ತಿಂಗಳ ಹಿಂದೆಯಷ್ಟೇ ಶ್ರೀನಿವಾಸ ಅಕ್ಷಿತ ಇಬ್ಬರು ಮದುವೆಯಾಗಿದ್ರು, ಅಂತರ್ಜಾತಿ ವಿವಾಹ. ಇದೇ ಕಾರಣಕ್ಕೆ ಎರಡು ಮನೆಯವರೆಗೂ ದೊಡ್ಡ ಜಗಳ ನಡೆದಿತ್ತು. ಆದ್ರೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ಎರಡು ಕಡೆಯ ಕುಟುಂಬದವರು ಮಾತುಕತೆ ನಡೆಸುವ ಮೂಲಕ ಸಮಸ್ಯೆ ಬಗೆಹರಿಸಿಕೊಂಡಿದ್ರು. ಮೊನ್ನೆ ಮಧುಗಿರಿ ಬಳಿ ಇರುವ ಮಿಡಿಗೇಶಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹಿಂದಿರುಗುವಾಗ ಹುಡುಗಿಯ ಕಡೆಯವರು ಶ್ರೀನಿವಾಸನನ್ನು ಹತ್ಯೆ ಮಾಡಿದ್ದಾರೆ ಎಂದು ಆತನ ಸಂಬಂಧಿಕರು ಆರೋಪಿಸಿದ್ರು. ಆದ್ರೆ ಹುಡುಗಿಯ ಪೋಷಕರು ನಿರಾಕರಿಸಿದ್ರು. ಹಾಗಾದ್ರೆ ಶ್ರೀನಿವಾಸನನ್ನು ಹೀಪರ್ಯೆ ಹತ್ಯೆ ಮಾಡಿದವರು ಯಾರು ಗೊತ್ತೇ? ಅವನ ಸ್ನೇಹಿತರೇ ಆಗಿದ್ರು. ಬೆಂಗಳೂರಿನಲ್ಲಿ ಪದೇ ಪದೇ ಕಲ್ಲಂಗಡಿ ಹಣ್ಣಿನ ವ್ಯಾಪಾರದ ಸ್ಥಳದ ವಿಚಾರವಾಗಿ ಜಗಳ ಸಂಭವಿಸುತ್ತಿತ್ತು. ನಿಮ್ಗೆ ಸಂಜೆ ಫೋನ್ ಮಾಡಿದ್ರು ಈ ತರ ಆಗಿದ್ದಾರೆ ರೋಡಲ್ಲಿ, ನಿಮ್ಮ ಅಮ್ಮೋರು ಯಾರೋ ಗೊತ್ತಿಲ್ಲ, ಫೋನ್ ಮಾಡಿದ್ವಿ ಅಪ್ಪವ್ರಿಗೆ ಎಲ್ಲಿದ್ದೀರಾ ಅಂತ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ವಿ. ಅವ್ರು ಕೇಳಿದ್ರೆ ಅವರು ಹಿಂಗೆ ಆಗಿದೆ ಅಂತ ಹೇಳಿದ್ರು. ಮತ್ತೆ ನಂಬಕ್ಕಾಗಿಲ್ಲ ಸರ್ ಅದನ್ನು. ನಮ್ಮ ಅಮ್ಮ ಅಲ್ಲಿಂದ ಗಾಡಿ ಎತ್ಕೊಂಡು ಬಂದ್ವಿ, ಬಂದುಬಿಟ್ಟು ಬಗ್ಲು ಅಂತ ವಿಚಾರಿಸಿದ್ವಿ ಆಗಿದೆ ಈ ಥರ ಅಂತ ಹೇಳಿದ್ರು. ಅಲ್ಲಿಂದ ಗಾಡಿ ಎತ್ಕೊಂಡು ಫೋನ್ ಮಾಡಿದ್ವಿ, ಮತ್ತೆ ಯೋಗ ಅವ್ರಿಗೆ ಫೋನ್ ಮಾಡಿದ್ವಿ, ಯೋಗ ನಮ್ಮ ಫ್ರೆಂಡ್ ಅವ್ರಿಗೆ ಈ ಥರ ಆಗಿದೆ. ನಿಮ್ಮ ತಕ್ಷಣ ಇಲ್ಲಿ ಬಂದು ನೋಡಿದ್ರೆ ಈ ಥರ ಆಗಿದೆ ಸರ್, ಯಾರು ಮಾಡಿದ್ದಾರೆ ಅಂತ ಏನು ಅಂತ ಗೊತ್ತಿಲ್ಲ. ಇಬ್ಬರೇ ಬರ್ತೀರಂತೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ರಂತೆ ಸರ್. ಬರ್ಬೇಕಾದ್ರೆ ಈ ಥರ ಆಗಿದಂತೆ ಸರ್, ಗೌರವಳಿಗೆ ಹೋಗಿದ್ರಂತೆ ಅವರು. ನಮಗೂ ಗೊತ್ತಿಲ್ಲ ಏನು ಅಂತ, ಬಟ್ ನಮ್ಮ ಗೊತ್ತಿರೋರು ಹೇಳಿದ್ರು ಈ ಥರ ಆಗಿದೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು ಇಬ್ಬರೂ, ಬರ್ಬೇಕಾದ್ರೆ ಈ ಥರ ಆಗಿದೆ ಅಂತ ಹೇಳಿದ್ರು ಸರ್ ಅವರು. ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ವಿ ಸರ್, ಅವಾಗ ಜಾಗದ ವಿಚಾರ ಜಗಳ ಆಗಿ ಅದು ಆ ಥರ ಏನು ದೊಡ್ಡ ದೊಡ್ಡದಾಗಿ ಜಗಳ ಇಲ್ಲ ಸರ್. ಸುಮ್ಮನೆ ಮಾತು ಯಾರೋ ಬೆಳೆದು ಹುಡುಗರು ಏನು ದೊಡ್ಡ ಜಾಗ ಜಗಳ ಆಗಿರಲಿಲ್ಲ, ಕೇಳಿ ಮಾತಾಡಿದ್ರಷ್ಟೇ, ಅದೆಲ್ಲ ಜಗಳ ಏನು ದೊಡ್ಡದಾಗಿ ಆಗಿರಲಿಲ್ಲ. ಈ ಹುಡುಗ ನೋಡಿದ್ರೆ ಕಲ್ಲಂಗಡಿ ಹಣ್ಣಿನ ಮ್ಯಾಟ್ರಿಗೆ ಕೊಲೆ ಆಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ಕೊಲೆಯಾದ ಶ್ರೀನಿವಾಸನ ಹೆಂಡತಿ ಅಕ್ಷತಾ ಹೇಳೋ ಮಾತೇ ಬೇರೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ಸ್ನೇಹಿತರ ಜೊತೆ ಜಗಳ ಮಾಡಿಕೊಂಡಿದ್ದಂತೆ. ಅಲ್ಲದೆ ಈತ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡುವ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಜಗಳ ಮಾಡಿಕೊಂಡಿದ್ದ ಅಂತ ಶ್ರೀನಿವಾಸನ ಹೆಂಡತಿ ಅಕ್ಷತಾ ಹೇಳ್ತಾಳೆ. ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಪ್ರೀತಿಸಿ ಮದುವೆಯಾಗಿತ್ತು. ನನ್ನ ಕಣ್ಣೆದುರೆ ಕಾರನ್ನು ಅಡ್ಡಗಟ್ಟಿ ಕಾರಿನ ಗಾಜುಗಳನ್ನು ಪುಡಿ ಮಾಡಿ ನನ್ನ ಗಂಡ ಶ್ರೀನಿವಾಸನನ್ನು 6 ಜನ ಹಂತಕ ಪಡೆ ಲಾಂಗಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದ್ರು ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ. ಆದ್ರೆ ಪೊಲೀಸರಿಗೆ ಇದೊಂದೇ ಕಾರಣಕ್ಕೆ ಮರ್ಡರ್ ಆಗಿದೆ ಅಂತ ಅನ್ನಿಸಿಲ್ಲ. ಹೆಣ್ಣು ಹಣ್ಣು ಹಾಗೂ ಹಣದ ಮ್ಯಾಟ್ರಿಗೆ ಹತ್ಯೆಯಾಗಿದೆ ಎಂಬುದು ಪೊಲೀಸರಿಗೆ ಅದಾಗಲೇ ತಿಳಿದಿದೆ. ರಂಜು ಮುನಿಯ ಮತ್ತು ಭಟ್ಲು ಸಹಚರರಿಂದಲೇ ಹತ್ಯೆಯಾಗಿದೆ ಎಂಬ ಸುಳಿವು ಪೊಲೀಸರಿಗೆ ಸಿಕ್ಕಿದೆ. ನೆಲಮಂಗಲ ರೌಡಿ ಶೀಟರ್ಗಳು ಎಂದು ತಿಳಿದು ಬಂದಿದೆ. ಒಟ್ಟಾರೆ ಹತ್ಯೆ ಮಾಡಿ ತಲೆಮರೆಸಿಕೊಂಡಿರುವ ಹಂತಕರನ್ನು ಬಂಧಿಸಲು ಎಸ್ಪಿ ಕೋನ ವಂಶಿಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಸ್ಪೆಷಲ್ ಟೀಮ್ ಫೀಲ್ಡ್ಗೆ ಇಳಿದಿದ್ದಾರೆ. ಸದ್ಯದಲ್ಲೇ ಹಂತಕರ ಎಡೆಮುರಿ ಕಟ್ಟಿ ಜೈಲಿಗೆ. ಇದೇ ಇವತ್ತಿನ ಪೊಲೀಸ್ ಫೈಲ್. ನಾವು ಇದ್ದದ್ದು ಇದ್ದಾಗೆ ಹೇಳ್ತೀವಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ನೀವಿನ್ನು ನಮ್ಮ ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್.